ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ. ಮತ್ತೆ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಈಗ ಮುಂದಿನ ಸುದ್ದಿ. ವಿಜಯ ಯಾತ್ರೆಯ ಅಂಗವಾಗಿ ನಗರದ ನೂತನ ವಿದ್ಯಾಲಯದ ಆವರಣದಲ್ಲಿ ಶೃಂಗೇರಿ ಶಾರದಾ ಪೀಠದ ವಿಧುಶೇಖರ ಭಾರತೀಯ ಸ್ವಾಮೀಜಿ ಅವರಿಂದ ಪ್ರವಚನ ಕಾರ್ಯಕ್ರಮ ಜರುಗಿತು. ಕಾಲಕ್ಕೆ ಎಲ್ಲರೂ ಸಮಾಜದಲ್ಲಿ ಹೋಗಿ ಭಿಕ್ಷೆ ಬೆಳೆಸಿದ್ರು, ಯಾವುದೋ ತಾಯಿ ಬಂದು ಅನ್ನ ಹಾಕ್ತಿದ್ರು. ಆಗ ಆ ತಾಯಿ ಯಾರು, ನನ್ನ ಶರೀರ ಬೆಳೆದಕ್ಕೆ ಕಾರಣವಂತ ಅನ್ನವನ್ನು ಹಾಕುವವರು, ನನ್ನ ಹಸಿವನ್ನು ಉಪಶಮನ ಮಾಡುವವರು ಇವರು. ವರ್ಣಾಶ್ರಮ ಪ್ರತಿಷ್ಠಾತ್ರೇ ನಮಃ ಶ್ರೀಮತೇ ನಮಃ ಮುಕ್ತಿ ಪ್ರದಾಯಕಾಯ ನಮಃ ಶಿಷ್ಯೋಪದೇಶ ನಿರತಾಯ ನಮಃ ಭಕ್ತಾಭೀಷ್ಟ ಪ್ರದಾಯಕ ಭಾಗವಿದೇ ನಮಃ ಕಲಿಜ್ಞಾಯ ನಮಃ ಕಾಲ. ಅನವಶ್ಯಕ ಪದಗಳನ್ನು ಕಂಠಪಾಠ ಮಾಡಿ ಎಂದು ಶಾಸ್ತ್ರ ಹೇಳುವುದಿಲ್ಲ. ಮೇಧಾವಿ ಆದವನು ಕಡಿಮೆ ಮಾತನಾಡಿ ಭಗವಂತನ ಕೃಪೆಗೆ ಪಾತ್ರನಾಗುತ್ತಾನೆ ಎಂದು ತಿಳಿಸಿದರು. ಅಂದ್ರೆ ನಾನು ಬಹೂನ್ ಶಬ್ದ ಅಂತ ಇನ್ನೊಂದು ಮಾತು ಹೇಳುತ್ತಾರೆ. ಅಂದ್ರೆ ತುಂಬಾ ಶಬ್ದಗಳನ್ನು ಬಳಕೆ ಮಾಡಬಾರದು ಅಂತ ಒಂದು ಮಾತು. ಇದರ ಅರ್ಥ ತುಂಬಾ ಶಬ್ದಗಳನ್ನು ಹೇಳಬಾರದು ಅಂತಂದ್ರೆ ಏನರ್ಥ? ಕೆಲವು ಶಬ್ದಗಳನ್ನು ಬಳಕೆ ಮಾಡಬೇಕು ಅಂತ ಅದರ ಅರ್ಥ. ಆ ಕೆಲವು ಶಬ್ದಗಳು ಹೇಗಿರಬೇಕು ಅಂತಂದರೆ ನಮಗೆ ಪ್ರಯೋಜನವಾಗಿರತಕ್ಕಂತಹ ಪ್ರಯೋಜನಕರವಾಗಿ ಆ ಕೆಲವು ಶಬ್ದಗಳು ಇರಬೇಕು. ನಿಜವಾಗಿ ನಮಗೆ ಪ್ರಯೋಜನವನ್ನು ಉಂಟು ಮಾಡುವಂತಹ ಶಬ್ದಗಳು ಯಾವುದು ಅಂತಂದರೆ ನಾವು ಮಾತನಾಡುವಂತಹ ಶಾಸ್ತ್ರೀಯವಾದ ವಿಚಾರಗಳು. ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ, ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ. ಅದರಲ್ಲೂ ವೇದಾಂತ ವಿಚಾರ ಇಲ್ಲಿ ತಾತ್ಪರ್ಯವಾಗಿ ಹೇಳ್ತಾ ಇರೋದು ಯಾವುದನ್ನು ಅಂತಂದ್ರೆ ವೇದಾಂತ ವಿಚಾರವನ್ನು ಮಾಡಬೇಕು. ಭಗವಂತ ನಿನಗೆ ಕೊಟ್ಟಿರುವಂತಹ ಈ ವಾಗಿಂದ್ರಿಯವನ್ನು ಹೆಚ್ಚು ಉಪಯೋಗ ಮಾಡಿ ಅದನ್ನು ಶೋಷಣೆ ಮಾಡದೆ, ಹೆಚ್ಚು ಅಂತಂದರೆ ವ್ಯರ್ಥವಾದದ್ದಕ್ಕೆ ಉಪಯೋಗ ಮಾಡಿ ಅದನ್ನು ಶೋಷಣೆ ಮಾಡದೆ ವೇದಾಂತ ವಿಚಾರವನ್ನು ಮಾಡು, ಅದರ ಬಗ್ಗೆ ಹೆಚ್ಚಾಗಿ ಮಾತಾಡು. ಇದನ್ನು ಬಿಟ್ಟು ಲೌಕಿಕವಾದ ವಿಷಯಗಳ ಬಗ್ಗೆ ನೀನು ಮಾತನಾಡಿದರೆ ಅದೇನಾಗುತ್ತೆ? ವಾಚೋ ವಿಲಾಪನಂಹಿತದು. ಅದು ಕೇವಲ ನಿನ್ನ ವಾಕಿಗೆ, ನಿನ್ನ ಮಾತಿಗೆ ಶ್ರಮೆಯನ್ನು ಕೊಟ್ಟಾಗುತ್ತೆ ಅಷ್ಟೇ, ಅದು ಬರೀ ಕಂಠ ಶೋಷಣೆ ಮಾತ್ರ ಆಗುತ್ತೆ. ಅದರಿಂದ ಬೇರೆ ಯಾವ ಪ್ರಯೋಜನವೂ ಇಲ್ಲ. ವೇದಾಂತ ವಿಚಾರವನ್ನು ಮಾಡಿದರೆ ಮಾತ್ರ ನಿನಗೆ ಆ ಪರಮಪುರುಷಾರ್ಥವಾದ ಮೋಕ್ಷವನ್ನು ಪಡೆಯುವಂತಹ ಸಾಧ್ಯತೆ ಇದೆ ಅಂತ. ಹಾಗಾಗಿ ತಮೇವ ಧೀರೋ ವಿಜ್ಞಾಯ, ತಮ್ಮ ತಂದ್ರೆ ಆ ಪರಮಾತ್ಮನನ್ನು ವಿಜ್ಞಾಯ ವಿಚಾರ ಮಾಡಿ ತಿಳ್ಕೊಳ್ಳಬೇಕು. ಪ್ರಜ್ಞಾನ ಗುರುವೀತ ಬ್ರಾಹ್ಮಣ, ಬ್ರಾಹ್ಮಣ ಅಂತಂದ್ರೆ ಮೇಧಾವಿ ಆಗಿರತಕ್ಕಂಥವನು. ನಾನುಧ್ಯಾಯ ಬಹುವನ್ ಶಬ್ದ ವಾಚವೋ ವಿಜ್ಞಾನವಿತರು. ಸಾವಿರಾರು ಭಕ್ತರು ಈ ಒಂದು ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಗೋದ್ರೇಜ್ ಇಂಟೀರಿಯೋ ಡಿಸೈಡ್ ಬಿಗ್ ಬಜಾರ್ ಕಲಬುರಗಿ. ಕಾಲ್ ಆನ್ ಎನಿ ಕ್ವೈರಿ.